ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ಅಯ್ಯೋ ಕೂತ್ಕೊಳ್ಳಿ ಅಂತ ಹೇಳಿಲ್ವಾ ಕೊಡೋ ಟೈಮಲ್ಲಿ ಕೊಡಲ್ಲ, ಈ ಕೊಡ ಬರ್ತೀರಾ, ಕೂತ್ಕೊಳ್ಳಿ ಸುಮ್ಮನೆ. ಅಯ್ಯೋ ಕೂತ್ಕೊಳ್ರೆ, ಯಾರೇನು ಎಲ್ಲೂ ಓಡ್ಸೋದು ಬೇಕಾಗಿಲ್ಲ. ಬೇಕಾಗಿಲ್ಲ ಅಂದ್ರೆ ಅವನು ಹೋಗ್ದಿರ ಇನ್ನೇನು ಇವಳ ಮನೆಯಿಂದ ಆಚೆ ಓಡ್ಸಕ್ಕಾಗತ್ತಾ? ಅನಗ ಮುಚ್ಚ ಬಾಯಿ ತಲಹಟೆ. ಅಲ್ಲ ಕಣೆ ಐಶು, ನೀನು ಎಲ್ಲ ಬಿಟ್ಟು ಬಿಟ್ಟು ಅಕ್ಕರಿ ಕಾಳಿಗೆ ಯಾಕೆ ಇಷ್ಟೊಂದು ಹೆದರ್ಕೋತೀಯ? ನಿನಗೆ ಒತ್ತಾಸೆಯಾಗಿ ನಾನಿಲ್ವೇನೆ ಮನೆಯಲ್ಲಿ. ಏನತ್ತೆ ಏನ್ ಹೇಳಿದ್ರಿ? ಯಾರು ನೀವಾ? ನಿಮ್ಮ ಮಗ ಒಂದ್ಸರಿ ಜೋರ ಗದ್ರಾಕೊಂಡ್ರೆ ಹೆದ್ರಕೊಂಡು ಮುದ್ರಕೊಂಡು ಮೂಲೆ ಸೇರ್ಕೊಳ್ತೀರ. ಈ ನಿಮ್ ಸಪೋರ್ಟ್ ಇಟ್ಕೊಂಡು ಹುಡುಗಿ ಏನ್ ಮಾಡ್ತಾಳೆ ಅಂತ? ವಾಣಿ ಆತರೆಲ್ಲ ಹೇಳ್ಬೇಡಮ್ಮ, ಅಮ್ಮನ್ ಸಪೋರ್ಟ್ ಒಂದಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ಇಲ್ಲ ಭಾರ್ಗವಿ, ವಾಣಿ ಹೇಳ್ತಾ ಇರೋದು ಸರಿಯಾಗೇ ಇದೆ. ಓದಿಲ್ಲ ಬರ್ದಿಲ್ಲ, ನನ್ಗೇನ್ ಗೊತ್ತು ಅಂತ ಹೇಳು, ನಾನ್ ಸಹಾಯ ಮಾಡ್ಲಿ ಹೇಳು. ಅತ್ತೆ ಮಕ್ಳನ್ ಸಪೋರ್ಟ್ ಮಾಡ್ಬೇಕು ಅಂತಂದ್ರೆ ಅಪ್ಪ ಅಮ್ಮ ಓದಿರ್ಬೇಕು ಅಂತ ಏನೂ ಇಲ್ಲ. ಹಂಗಿದ್ದಿದ್ರೆ ಎಷ್ಟೋ ಜನ ಓದಿಲ್ದಿರೋ ಅಪ್ಪ ಅಮ್ಮ ತನ್ ಮಕ್ಳನ್ನ ಕಷ್ಟಪಟ್ಟು ಓದಿಸಿ ದೊಡ್ಡ ಮಟ್ಟಕ್ಕೆ ಬೆಳೆಸಿರ್ತಾರೆ. ಮನ್ಸೊಂದಿದ್ರೆ ಸಾಕು, ಯಾವ ತರ ಬೇಕಾದ್ರೂ ಸಹಾಯ ಮಾಡ್ಬೋದು. ಈಗ ವಾಣಿ ಅಕ್ಕನೇ ತಗೊಳ್ಳಿ, ಅಶ್ವಿನಿ ಗೌರ್ಮೆಂಟ್ ಸ್ಕೂಲಲ್ಲೇ ಓದ್ಬೇಕು ಅಂತ ಆಸೆ ಪಟ್ಲು. ಬೇರೆಯವ್ರ ತರ ನನ್ ಮಗಳು ಕಾನ್ವೆಂಟ್ ಅಲ್ಲೇ ಓದ್ಬೇಕು ಅಂತ ಯೋಚನೆ ಮಾಡ್ದೆ ಅವಳ ಆಸಕ್ತಿಗೆ ಬೆಲೆ ಕೊಟ್ಟು ಅವಳಿಷ್ಟದ ಹಾಗೆ ಅವಳನ್ನ ಸರ್ಕಾರಿ ಶಾಲೆಯಲ್ಲಿ ಸೇರಿಸಿದ್ರು.